ಬ್ರೇಕ್ನ ನಂತರ ಕ್ಯಾಂಪಸ್ ಐಗೆ ಸ್ವಾಗತ. ನಾಟಕಗಳ ಬಗೆಗಿನ ಇನ್ನಷ್ಟು ಮಾಹಿತಿಗಳನ್ನು ನೋಡಿ ಬರೋಣ. ತುಳು ನಾಟಕಗಳ ಜನಪ್ರಿಯತೆಗೆ ಮತ್ತೊಂದು ನಿದರ್ಶನವೆಂದರೆ ಒರಿಯದರಿ ಅಸಲ್ ಎಂಬ ನಾಟಕ ಸಿನಿಮಾವಾಗಿ ತೆರೆಗೆ ಬಂದಾಗ ಅದು ಭರ್ಜರಿ ಪ್ರದರ್ಶನವನ್ನು ಕಂಡ ಸಂದರ್ಭ. ಒಂದು ಕಡೆಯಲ್ಲಿ ನೋಡುತ್ತಾ ಹೋದರೆ ಭಾಷೆ ಅನ್ನೋದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ತುಳು ಒಂದು ವಿಭಿನ್ನ ಶೈಲಿಯ ಭಾಷೆ. ಒಂದು ಶಬ್ದಕ್ಕೆ ಇರುವ ಹಲವಾರು ಅರ್ಥಗಳೇ ಇಲ್ಲಿ ತುಳು ರಂಗಭೂಮಿಯ ಬಂಡವಾಳ. ವೇದಿಕೆಗಳಿಗೆ ಅನುಗುಣವಾಗಿ ಹಾಸ್ಯ ಚಟಾಕಿಗಳನ್ನು ಪ್ರಯೋಗಿಸುವ ಅನೇಕ ಕಲಾವಿದರಿದ್ದಾರೆ. ಯುವಜನತೆಯನ್ನು ಆಕರ್ಷಿಸುವಲ್ಲಿ ತುಳುನಾಟಕಗಳು ಯಶಸ್ವಿಯಾಗಿದೆ. ಇದರ ಜೊತೆಗೆ ರಂಗಭೂಮಿಯ ಕಲಾವಿದರಿಗೆ ಸಿನಿಮಾದಲ್ಲಿ ನಟಿಸಲು ಬೇಡಿಕೆ ಸಿಗುತ್ತಿದೆ. ತುಳು ಭಾಷೆಯ ಅಭಿವೃದ್ಧಿಯಲ್ಲಿ ರಂಗಭೂಮಿಯ ಪಾತ್ರದ ಬಗೆಗೆ ಸ್ವತಃ ಕಲಾವಿದರಾಗಿ ಪ್ರಸ್ತುತ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಉಮಾನಾಥ್ ಕೋಟ್ಯಾನ್ ಅವರು ಹೀಗೆ ಹೇಳುತ್ತಾರೆ. ಒಳ್ಳೆಯ ತುಳು ರಂಗಭೂಮಿಯಲ್ಲಿ ಒಳ್ಳೊಳ್ಳೆಯ ನಾಟಕಗಳನ್ನು ಕೊಡ್ತಾ ಇದೆ, ಒಳ್ಳೊಳ್ಳೆಯ ಕಲಾವಿದರು ಬರ್ತಾ ಇದ್ದಾರೆ, ನೋಡಲಿಕ್ಕೆ ಬಹಳ ತೃಪ್ತಿಕರವಾದಂತಹ ನಾಟಕವನ್ನು ಕೊಡ್ತಾರೆ. ಆದರೆ ಈಗ ಈ ನಾಟಕದಲ್ಲಿ ಈಗ ಮಾಡುವಂಥ ರಂಗಭೂಮಿಯಲ್ಲಿ ಇರುವಂಥ ಎಲ್ಲ ಕಲಾವಿದರಿಗೆ ಗೌರವ ಇದೆ, ಅವರಿಗೆ ಬೇಕಾಗುವಷ್ಟು ಸಂಭಾವನೆ ಸಹ ಸಿಗ್ತದೆ. ಈಗ ಲಾಭದಾಯಕವಾದಂಥ ಒಂದು ಉದ್ಯಮ ಅಂತ ಹೇಳ್ಬೋದು ಈ ರಂಗಭೂಮಿಯನ್ನು. ಈಗಾಗಲೇ ಕೆಲವು ಜನ ಈ ಒಂದು ನಾಟಕ ಯಶಸ್ವಿಯಾದ ಕೂಡಲೇ ಅದನ್ನು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದನ್ನು ಸಹ ನಾವು ಈ ತುಳು ರಂಗಭೂಮಿಯಲ್ಲಿ ಕಾಣ್ತಾ ಇದ್ದೇವೆ. ಉದಾಹರಣೆಗೆ ಹಲವಾರು ಸಿನಿಮಾಗಳು, ನಾಟಕ ಆದಂಥ ಕಥೆಗಳು ಇವತ್ತು ಸಿನಿಮಾ. ಒಂದು ಮೊದಲು ಕೆ ಎನ್ ಟೈಲರ್ ಅವರು ಸಹ ನಾಟಕವನ್ನೇ ಸಿನಿಮಾವಾಗಿ ಮಾರ್ಪಾಡಿಸಿ ಸಿನಿಮಾವನ್ನು ತಯಾರಿಸ್ತಿದ್ರು, ಅದರಲ್ಲಿ ಗೆದ್ದರು ಸಹ ಅವರು. ಆದರೆ ಈಗ ಬಹುಶಃ ಹಲವಾರು ನಾಟಕಗಳು ಯಶಸ್ವಿಯಾದರು, ಸಿನಿಮಾದಲ್ಲಿ ಅದು ಯಶಸ್ವಿ ಆಗಲಿಲ್ಲ. ಒಂದು ಮಾತ್ರ ಈಗ ವಿಜಯಕುಮಾರ್ ಕೊಡಿಯಲ್ ಬೈಲ್ರವರ ಒರಿಯಡ್ದರಿ ಅಸಲು ನಾಟಕ, ಅದು ಸಿನಿಮಾದಲ್ಲಿ ಯಶಸ್ವಿ ಆಯಿತು, ಬಹುಶಃ 100-125 ದಿನ ಓಡಿತು. ಆದರೆ ಬಾಕಿಯವರು ಅದನ್ನು ನೋಡಿ ಇವತ್ತು ಹಲವಾರು ಸಿನಿಮಾಗಳು ತುಳುವಿನಲ್ಲಿ ಬರ್ತಾ ಇದೆ. ಆದರೆ ನಾನು ಒಂದು ಹೇಳಲಿಕ್ಕೆ ಇಚ್ಛಪಡ್ತೇನೆ, ಸಿನಿಮಾ ತುಳುವಿನಲ್ಲಿ ಬರ್ತಾರೆ ಜನ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿದರೆ ಅದು ಸರಿಯಲ್ಲ. ನಾವು ಸಿನಿಮಾ ಮಾಡುವಾಗ ಆ ಸಿನಿಮಾದಲ್ಲಿ ಒಳ್ಳೆಯ ಒಂದು ಕ್ವಾಲಿಟಿಯನ್ನು ಕೊಡಬೇಕು. ಕ್ವಾಲಿಟಿಯನ್ನು ಕೊಟ್ಟರೆ ಜನ ಖಂಡಿತವಾಗಿ ನೋಡ್ತಾರೆ, ತುಳು ಸಿನಿಮಾವನ್ನು ಬೆಂಬಲಿಸ್ತಾರೆ, ತುಳು ಸಿನಿಮಾವನ್ನು ನೋಡ್ತಾರೆ. ಆದರೆ ಇವತ್ತು ನೋಡುವಾಗ ಕೆಲವು ಒರಿಯಡ್ದೊರೆ ಅಸಲು ಆಮೇಲೆ ಬಂದಂಥದ್ದು ಬಂಗಾರದ ಕುರಲ್, ಅದು ತೊಂದರೆ ಇಲ್ಲ, ಸಾಧಾರಣ ಒಳ್ಳೆಯ ರೀತಿಯಿಂದ ಓಡಿದೆ ರಾಮ್ ಶೆಟ್ಟಿಯವರದು. ಆ ಬಳಿಕ ಬಂದಂಥ ಕೆಲವು ಸಿನಿಮಾಗಳನ್ನು ನೋಡಿದಾಗ ನಮಗೆ ಬಹಳ ಬೇಸರ ಆಗ್ತದೆ, ನಮ್ಮಲ್ಲೇ ನಮಗೆ ಬೇಸರ ಆಗ್ತದೆ. ಯಾಕಂತ ಹೇಳಿದರೆ ಇವತ್ತು ತುಳು ನಾಡಿನತ್ತ, ತುಳು ನಾಟಕ, ತುಳು ಸಿನಿಮಾದತ್ತ ಜನ ಆಕರ್ಷಿತರಾಗುವಂಥ ಸಂದರ್ಭದಲ್ಲಿ ಈ ಕಳಪೆ ಪ್ರದರ್ಶನ ಕೊಡುವಂಥ ಸಿನಿಮಾಗಳನ್ನು ಬಹುಶಃ ತುಳು ನಾಡಿನಲ್ಲಿ ಕೊಟ್ಟರೆ ಜನ ಈ ತುಳುವಿನ ಬಗ್ಗೆ ಒಂದು ಮೊದಲಿನ ಹಾಗೆ ಒಂದು ಅಸಹ್ಯ ಭಾವನೆಯನ್ನು ತಾಳ್ತಾರೆ. ಆದ್ದರಿಂದ ಮುಂದೆ ಬರುವಂತಹ ಸಿನಿಮಾಗಳಿರ್ಬೋದು, ನಾಟಕಗಳಿರ್ಬೋದು, ಅದು ಒಂದು ಒಳ್ಳೆಯ ಕ್ವಾಲಿಟಿಯನ್ನು ಕೊಟ್ಟರೆ ಖಂಡಿತ ತುಳುನಾಡಿನ ಜನ ತುಳು ಮಾತಾಡುವವರಲ್ಲ, ಬೇರೆ ಭಾಷೆ ಮಾತಾಡುವವರು ಸಹ ಆ ನಾಟಕವನ್ನು ಆ ಸಿನಿಮಾವನ್ನು ನೋಡ್ತಾರೆ. ಇವತ್ತು ನಾಟಕಗಳಲ್ಲಿ ಹೆಚ್ಚಿನ ನಾಟಕಗಳಲ್ಲಿ ಬರುವಂಥದ್ದೆಲ್ಲ ಹಾಸ್ಯ ಪ್ರಧಾನವಾದಂಥ ನಾಟಕ, ಅದರಲ್ಲಿ ಕತೆ ಇರುವುದಿಲ್ಲ. ಆದರೂ ಜನ ಅದನ್ನು ಬೆಂಬಲಿಸ್ತಾ ಬಂದಿದ್ದಾರೆ. ಇವತ್ತು ಸಿನಿಮಾದಲ್ಲಿಯೂ ಆ ಒಂದು ಪ್ರಯತ್ನ ಆಗ್ತಾ ಇದೆ, ಹಾಸ್ಯವನ್ನೇ ತಂದು ಹಾಸ್ಯ ಸಿನಿಮಾ ಮಾಡಿ. ಆದರೂ ಈ ಸಿನಿಮಾ ನೋಡುವಾಗ ಏನಾಗ್ತದೆ ಅಂತ ಹೇಳಿದರೆ ಅದರಲ್ಲಿ ಮನೆ ಮಂದಿಯೆಲ್ಲ ಹೋಗಿ ನೋಡುವಾಗ ಖಾಲಿ ಹಾಸ್ಯ ಇದ್ದರೆ ಅದನ್ನು ಜನ ಅಷ್ಟು ಒಂದು ರುಚಿಸುವುದಿಲ್ಲ. ಆದ್ದರಿಂದ ಒಳ್ಳೆಯ ಕತೆ, ಒಳ್ಳೆಯ ನಿರ್ದೇಶನ, ಗಟ್ಟಿಮುಟ್ಟಾದಂಥ ಕಥಾವಸ್ತು ಇದ್ದರೆ ಬಹುಶಃ ಮುಂದಿನ ದಿನಗಳಲ್ಲಿ ತುಳು ಚಿತ್ರರಂಗದಲ್ಲಿಯೂ, ತುಳು ನಾಟಕ ರಂಗದಲ್ಲಿಯೂ, ರಂಗಭೂಮಿಯಲ್ಲಿಯೂ ಖಂಡಿತವಾಗಿ ಭವಿಷ್ಯ ಇದೆ ತುಳುವಿಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮಾರಂಭಗಳಲ್ಲಿ ನಾಟಕವೆಂದರೆ ಸಾಕು, ಅಲ್ಲಿ ಜನಜಂಗುಳಿ. ಅಭಿನಯಕ್ಕೆ ತಕ್ಕ ಹಿನ್ನೆಲೆ ಗಾಯನ, ಹಾಡುಗಳು, ಜನರನ್ನು ತನ್ನೆಡೆಗೆ ಸೆಳೆದುಕೊಳ್ಳುವ ಆಕರ್ಷಕ ಹೆಸರುಗಳು, ಇವೆಲ್ಲವೂ ನಾಟಕದ ಪ್ರಮುಖ ಅಂಗಗಳು. ಇದು ಕೇವಲ ವೇದಿಕೆಗಳಿಗೆ ಸೀಮಿತವಾಗದೆ ನಗರದ ಪುರಭವನದಲ್ಲಿ ಟಿಕೆಟ್ಗಳನ್ನು ಖರೀದಿಸಿ ಜನರು ನಾಟಕಗಳನ್ನು ನೋಡುತ್ತಾರೆ. ಯಶಸ್ವಿ 100-150 ಪ್ರದರ್ಶನಗಳನ್ನು ನೀಡಿದ ಅನೇಕ ನಾಟಕಗಳಿವೆ. ನಾಟಕ ಪ್ರಯೋಗಾತ್ಮಕ ನಾಟಕ ಕಡಿಮೆ ಆಯಿತು, ಆ ಜಾಸ್ತಿ ನಾಟಕಗಳು ಜಾಸ್ತಿ ಆಯಿತು.
ನಾಟಕಕ್ಕೆ ಬರೋ ಪ್ರೇಕ್ಷಕ ಕೂಡ ಜಾಸ್ತಿ ಆದರು. ಯಾಕಂತ ಹೇಳಿದ್ರೆ ಹಾಸ್ಯ ಹಾಸ್ಯವನ್ನು ನೋಡಲಿಕ್ಕೆ ಬರ್ತಿದ್ರು ಜನ, ತಮ್ಮ ದುಃಖವನ್ನು ಮರೀಲಿಕ್ಕೆ ಅಂತ ಬರ್ತಿದ್ರು ಎಲ್ಲ. ಹೀಗೆ ಹಾಗೆ ಜನ ಪ್ರೇಕ್ಷಕರು ಬಂದಾಗ ತುಳುನಾಟಕಗಳು ಬೆಳೆಯಿತು. ಈಗ ಇಲ್ಲಿದ್ದ ಬಂದು 20 crore ಟರ್ನ್ ಓವರ್ ಒಂದು ವರ್ಷಕ್ಕೆ ಮಾಡ್ತಾ ಉಂಟು ನಮ್ಮ ತುಳುನಾಟಕಗಳು. 20 crore ಟರ್ನ್ ಓವರ್ ಎಲ್ಲ 52 ಸಂಘಗಳು ನಾಟಕ ಮಾಡ್ತಾಯಿದೆ. 52 ಸಂಘಗಳು ಆಮೇಲೆ ಬೇರೆ ಬೇರೆ ಸಂಘಗಳು ಸಂಸ್ಥೆಗಳು ಒಟ್ಟಿಗೆ ಸೇರಿ 52 ಒಂದು 20 crore ತನಕ ಇಲ್ಲಿ ನಮ್ಮದು ವ್ಯವಹಾರ ನಡೀತಾ ಇದೆ ತುಳುರಂಗಭೂಮಿ. ಇದು ನಾಟಕದ ಬಗೆಗಿನ ಮಾತಾದರೆ ಕಲಾವಿದರಿಗೂ ನಾಟಕ ತಂಡಗಳಿಗೂ ಅನೇಕ ಅಡಚಣೆಗಳು ಸಂಭವಿಸುತ್ತದೆ. ಸಮಯಕ್ಕೆ ಸರಿಯಾಗಿ ನಾಟಕಗಳು ಆರಂಭವಾಗದೇ ಇರುವುದು, ಪ್ರೇಕ್ಷಕರ ಸಹಕಾರ, ಕೆಲವು ಕುಗ್ರಾಮದಲ್ಲಿ ಪ್ರದರ್ಶನವಿದ್ದರೆ ಆಗುವಂತಹ ಸಾರಿಗೆ ಸಮಸ್ಯೆಗಳು, ಕಲಾವಿದರ ಕೊರತೆ, ಒಪ್ಪಿ ಕೊನೆಯ ಸಮಯದಲ್ಲಿ ಕೈಕೊಡುವ ಕಲಾವಿದರು, ಇವೆಲ್ಲದರನ್ನು ಸರಿದೂಗಿಸಿ ಹೋಗುವುದೇ ಒಂದು ದೊಡ್ಡ ಸವಾಲು. ನಾಟಕದಲ್ಲಿ ಅಷ್ಟೇ ಕಷ್ಟ ಉಂಟು ಈಗ ನಾಟಕ ಮಾಡಿಸೋವನಿಗೆ. ಕೆಲವರು ಅಭ್ಯಾಸ ಮಾಡ್ತಾರೆ, ನಾಟಕ ದಿವಸ ಏನಾದರೂ ಒಬ್ಬೊಬ್ಬ ಕೆಲವು ದುಶ್ಚಟ ಇರ್ತದೆ, ಕುಡಿದು ಬರ್ತಾನೆ, ಅವನನ್ನು ಮಾಡಿಸ್ಲಿಕ್ಕೆ ಗೊತ್ತಿಲ್ಲ. ಆಗ ನಾಟಕ ಮಾಡಿಸೋ ಒಂದು ಪರಿಸ್ಥಿತಿ ಹೇಳಲಿಕ್ಕೆ ಎಂತ ಮಾಡುವಂತಲೇ ಇದಾಗ್ತದೆ. ಒಂದೊಂದ್ಸಲ ಮ್ಯೂಸಿಕ್ನವರು ಬರೋದಿಲ್ಲ, ಯಾರಾದರೂ ತೊಂದರೆ ಬರ್ತದೆ, ಆ್ಯಕ್ಟರ್ಸಿಗೆ ಅಸೌಖ್ಯ ಆಗ್ತದೆ, ಆಗ ಅವನು ಎಂತ ಮಾಡ್ತಾನೆ ಅಂತ. ಹಾಗೆ ಅದು ತುಂಬ ನಾನು ನೋವು ಎಲ್ಲ ತಿಂದವ ಅದರಲ್ಲಿ. ಆದರೆ ದುರಾಲೋಚನೆ ಅಂತ ಉಂಟು, ದುರಾಲೋಚನೆ ಅದನ್ನಾದರೆ ನಾವು ನಾಟಕ ಮಾಡುವಾಗ ಒಂದು ದುರಾಲೋಚನೆ ಅಂತಲೇ ಹೇಳು. ಒಟ್ಟಿನಲ್ಲಿ ತುಳುನಾಡಿನಲ್ಲಿ ನಾಟಕ ಇನ್ನೂ ಸುಸ್ಥಿತಿಯಲ್ಲಿದೆ. ಜನರನ್ನು ರಂಜಿಸುವ ಕಲಾವಿದರಿದ್ದಾರೆ, ಅವರನ್ನು ಪ್ರೋತ್ಸಾಹಿಸುವ ಅಭಿಮಾನಿಗಳಿದ್ದಾರೆ. ಇದೆಲ್ಲದರ ನಡುವೆ ತುಳುನಾಟಕಗಳು ನಾಡಿನಲ್ಲಿ ಬೇರೂರಿದೆ. ಯಾವುದೇ ಕಲೆಯ ಉನ್ನತಿಗೆ ಜನರ ಪ್ರೋತ್ಸಾಹ ಸಹಕಾರ ಒಂದೇ ಸ್ಫೂರ್ತಿ ಅಲ್ಲವೇ? ನೋಡಿದ್ರಲ್ವಾ, ನಾಟಕ ಎಷ್ಟೇ ಚಂದ ಕಂಡ್ರು ಅದರ ಹಿಂದೆ ಸಾಕಷ್ಟು ಕಷ್ಟ ನಷ್ಟಗಳಿವೆ. ಇದನ್ನು ಉಳಿಸಿ ಬೆಳೆಸಬೇಕಾದದ್ದು ನಾವು ನೀವು. ಇದು ಈ ವಾರದ ಕ್ಯಾಂಪಸ್ ಆಯ್. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ವಂದನೆಗಳು. ನಿಮ್ಮ ಮುಂದೆ ನಮ್ಮ ಕ್ಯಾಂಪಸ್ ಆಯ್ತು.